ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ರಾಮತೀರ್ಥ ಗುಡ್ಡದ ಮೇಲೆ ಹೊನ್ನಾವರ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ತ್ಯಾಜ್ಯವನ್ನ ಅನೇಕ ವರ್ಷಗಳಿಂದ ತಂದು ಸುರಿಲಾಗ್ತಾ ಇದೆ। ಇದರೊಂದಿಗೆ ಕಳೆದ 6-7 ವರ್ಷಗಳಿಂದ ಕುಮಟಾ ಪುರಸಭೆ ಕೂಡ ಅಲ್ಲಿನ ತ್ಯಾಜ್ಯವನ್ನ ಇಲ್ಲಿಗೆ ಕಳಿಸಿಕೊಡ್ತಾ ಇದೆ। ಇದರಿಂದ ರಾಮತೀರ್ಥ ಗುಡ್ಡ ಪೂರ್ತಿ ಕಸದ ರಾಶಿಯಿಂದಲೇ ತುಂಬಿ ಹೋಗಿದೆ। ಆದರೆ ಇಲ್ಲಿನ ಸಮೀಪದಲ್ಲೇ ರಾಮತೀರ್ಥ ಹಾಗೂ ಅರೆಸಾಮಿ ಕೆರೆಯಿದ್ದು ತ್ಯಾಜ್ಯ ವಿಲೇವಾರಿ ಘಟಕದಿಂದಾಗಿ ಇವುಗಳು ಮಲಿನಗೊಳ್ಳುತ್ತಾ ಇವೆ। ತಾಲೂಕಿನ ಉತ್ತರ ಭಾಗ ಕರ್ಕಿ ವಂದೂರು ತೊಪ್ಪಲಕೇರಿ ದುಗ್ಗೂರು ರಾಮತೀರ್ಥ ಮತ್ತು ಸುತ್ತಮುತ್ತಲಿನ ಜನರಿಗೆ ಅರೆಸಾಮಿ ಕೆರೆ ಕುಡಿಯುವ ನೀರಿನ ಮೂಲವಾಗಿದ್ದು ಇದು ತ್ಯಾಜ್ಯ ವಿಲೇವಾರಿ ಘಟಕದ ಕೆಳಭಾಗದಲ್ಲೇ ಇದೆ। ನೀರಿನ ಮೂಲವಾದ ಕೆರೆ ಕೆಳಭಾಗದಲ್ಲಿ ಇರೋದು ತಿಳಿದಿದ್ದರೂ ಮೇಲ್ಭಾಗದಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಿಸಲಾಗಿದೆ। ಯಾವತ್ತೂ ಕಸದ ರಾಶಿಯಿಂದ ತುಂಬಿಕೊಂಡಿರುವ ಈ ಪ್ರದೇಶದಿಂದ ಮಲಿನ ನೀರು ಕೆಳಭಾಗದ ಅರೆಸಾಮಿ ಕೆರೆಯನ್ನ ಸೇರಿ ಕಲುಷಿತಗೊಳಿಸುತ್ತಾ ಇದೆ। 2018ರ ಜೂನ್ ತಿಂಗಳಿನಲ್ಲಿ ಹೊನ್ನಾವರ ಮತ್ತು ಬೆಂಗಳೂರು ಮಟ್ಟದ ಮಾಲಿನ್ಯ ನಿಯಂತ್ರಣ ಮಂಡಳಿ ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ತ್ಯಾಜ್ಯ ವಿಲೇವಾರಿ ಘಟಕ ಅವೈಜ್ಞಾನಿಕವಾಗಿ ನಿರ್ಮಾಣವಾಗಿರುವ ಬಗ್ಗೆ ಮನವರಿಕೆ ಮಾಡಲಾಗಿದೆ। ಸುತ್ತಲಿನ 6-7 ಹಳ್ಳಿಗಳಿಗೆ ಈ ಕೆರೆ ಜಲಮೂಲವಾಗಿದ್ದು ಮುಂದಕ್ಕೆ ಕೆರೆ ಸಂಪೂರ್ಣ ಕಲುಷಿತಗೊಳ್ಳುವುದಕ್ಕೂ ಮುನ್ನ ಈಗಲೇ ಅಧಿಕಾರಿಗಳು ಎಚ್ಚೆತ್ತು ಸೂಕ್ತ ಕ್ರಮ ವಹಿಸಬೇಕಿದೆ ಅಂತ ಆಗ್ರಹಿಸುತ್ತಾ ಇದ್ದಾರೆ ಸ್ಥಳೀಯರು। ತ್ಯಾಜ್ಯ ಘನ ತ್ಯಾಜ್ಯ ವಿಲೇವಾರಿ ಘಟಕ ಇಲ್ಲಿ ಹತ್ತಿರದಲ್ಲಿ ಇರೋದ್ರಿಂದ ಈ ಘನ ತ್ಯಾಜ್ಯ ವಿಲೇವಾರಿ ಘಟಕ ಓಪನ್ ಇದೆ, ಬಟ್ ಇಲ್ಲಿ ನಾಯಿಗಳು ಹೋಗ್ತವೆ, ದನಗಳು ಹೋಗ್ತವೆ, ಆ ವೇಸ್ಟ್ ಅನ್ನೆಲ್ಲ ತಿಂದುಬಿಟ್ಟು ಕೆಲವು ದನಗಳು ಸಾಯ್ತವೆ, ಪ್ಲಾಸ್ಟಿಕ್ ಆ ಥರ ಇದೆಲ್ಲ ತಿಂದುಬಿಟ್ಟು ನಾಯಿಗಳು ಅಲ್ಲಿರೋ ಕೋಳಿ ಏನು ವೇಸ್ಟ್ ಅವನ್ನೆಲ್ಲ ತಂದು ಬೇರೆ ಬೇರೆ ಮನೆಗೆ ಹಾಕೋದು ಈ ಥರ ಆಗ್ತದೆ। ಅದಕ್ಕಿಂತ ಮೂಲವಾಗಿ ಈ ಒಂದು ಅರಸಿಮಿ ಕೆರೆ ಕೆರೆಗೆ ಕೂಡ ಅಲ್ಲಿನ ನೀರು ಹರಿದು ಬರ್ತವೆ, ಹರಿದು ಬರೋದ್ರಿಂದ ಕೆರೆ ನೀರು ಕಲುಷಿತಾಗ್ತದೆ। ಇಲ್ಲಿ ದೇವಸ್ಥಾನ ಇದೆ, ಪುರಾಣ ಪ್ರಸಿದ್ಧ ದೇವರು ದೇವಸ್ಥಾನ ರಾಮತೀರ್ಥ ಅಂತ, ಅಲ್ಲಿ ಭಾಳಷ್ಟು ಜನ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಎಲ್ಲರೂ ಅಲ್ಲಿ ಸ್ನಾನ ಮಾಡ್ತಾರೆ, ಪೂಜೆಗೆ ಹೋಗ್ತಾರೆ। ಈ ಒಂದು ಸಾಂಕ್ರಾಮಿಕ ರೋಗ ಹರಡು ಸಾಧ್ಯತೆ ಇರ್ತದೆ, ಅದಕ್ಕೆ ದಯವಿಟ್ಟು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ತಕ್ಷಣ ಅದರ ಮೇಲೆ ಒಂದು ಕ್ರಮ ಬಿಟ್ಟು ಇಲ್ಲಿನ ಸಾರ್ವಜನಿಕರಿಗೆ ಮತ್ತು ಆ ದೇವಸ್ಥಾನಕ್ಕೆ ಬರುವ ಜನತೆಗೆ ಅನುಕೂಲ ಆಗುವ ರೀತಿ ಒಂದು ಕಾಯಕಲ್ಪ ಕಲ್ಪಿಸಿಕೊಡ್ಬೇಕಂತ ಹೇಳಿ ವಿನಂತಿ ಮಾಡಿ ಅಂದಹಾಗೆ ಸಮುದ್ರ ಮಟ್ಟದಿಂದ 75 ಅಡಿ ಹಾಗೂ ಸುಮಾರು 39 ಎಕರೆ ವಿಸ್ತೀರ್ಣದ ಈ ಅರೆಸಾಮಿ ಕೆರೆಯಿಂದ ಕೇವಲ 50 ಅಡಿ ಎತ್ತರದಲ್ಲಿ ಈ ತ್ಯಾಜ್ಯ ನಿರ್ವಹಣಾ ಘಟಕ ಇದೆ। ಈಗಾಗಲೇ ಸಾಕಷ್ಟು ಮಲಿನ ನೀರು ಈ ಘಟಕದಿಂದ ಕೆರೆಯನ್ನ ಸೇರಿದೆ। ಮಳೆಗಾಲದಲ್ಲಂತೂ ತೊರೆಯಾಗಿ ತ್ಯಾಜ್ಯದ ಘಟಕದಿಂದ ಮಲಿನ ನೀರು ಹರಿದು ಕೆರೆ ಸೇರುತ್ತಿದೆಯಲ್ಲದೆ ಸುತ್ತಲಿನ ಪ್ರದೇಶಗಳಿಗೂ ಹರಿದು ಮಲಿನಗೊಳಿಸ್ತಾ ಇದೆ। ಈ ಭಾಗದಲ್ಲಿ ಓಡಾಡುವವರಿಗಂತೂ ಮೂಗು ಮುಚ್ಚಿ ಓಡಾಡಬೇಕಾದ ಅನಿವಾರ್ಯತೆ ಒಂದಡಿಯಾದರೆ ಕುಡಿಯುವ ನೀರಿನ ಮೂಲಕ್ಕೆ ಮಲಿನ ನೀರು ಸೇರ್ತಾ ಇರೋದು ಹಾಗೂ ಕಲುಷಿತಗೊಂಡ ಕೆರೆಯ ನೀರನ್ನೇ ಜನ ಬಳಸ್ತಾ ಇರೋದು ವಿವಿಧ ಕಾಯಿಲೆ ಹೆಚ್ಚಾಗುವ ಆತಂಕಕ್ಕೆ ಕಾರಣವಾಗಿದೆ। ಈ ಬಗ್ಗೆ ಹೊನ್ನಾವರ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಪ್ರವೀಣ್ ಕುಮಾರ್ ಅವರನ್ನ ಕೇಳಿದರೆ ಆ ರೀತಿ ಮಲಿನ ನೀರು ಕೆರೆಗೆ ಸೇರೋದಿಲ್ಲ, ನಾವು ಒಳಚರಂಡಿ ಮಾಡಿದ್ದೇವೆ, ಮಳೆಗಾಲದಲ್ಲೂ ಆ ರೀತಿ ಸಮಸ್ಯೆ ಆಗಲ್ಲ ಅಂತಿದ್ದಾರೆ। ಮಳೆಗಾಲದಲ್ಲಿ ಆ ರೀತಿ ಸಮಸ್ಯೆ ಎದುರಾಗದಂತೆ ಕ್ರಮ ಕೈಗೊಳ್ಳುತ್ತೇವೆ ಅಂತ ಭರವಸೆ ನೀಡಿದ್ದಾರೆ। ಚಂದ್ರಾಣಿ ಮನ್ನಾರದಲ್ಲಿ 2000 ಗಟ್ಟರ ಇದೆ, ಮೊದಲು ಇತ್ತು, ಈಗ ಮತ್ತೊಂದು ಸತಿ ರಿಬಿಲ್ಡ್ ಮಾಡಿದ್ದಾರೆ। ಬೇಸಿಗೆಗಾಲದಲ್ಲಂತೂ ನೀರೇ ಹೊರಗೆ ಬಿಡುವುದಿಲ್ಲ, ನಮ್ಮದು ಚೆಕ್ ಟ್ಯಾಂಕು 30 ಫೂಟದ್ದು ಮತ್ತು 12 ಫೂಟ್ ಡಯಾಲಿಸಿಸ್ದು ಉಂಟು। ಹಾಗಾಗಿ ಮಳೆಗಾಲದಲ್ಲಿ ಏನಾದರೂ ಓವರ್ಫ್ಲೋ ಆಗಿ ನೀರು ಅಸಮಿಕರಿಗೆ ಹೋಗ್ಬೋದು, ಬಿಟ್ಟು ಈಗಂತೂ ಹೋಗುವುದಿಲ್ಲ। ಈ ಮಳೆಗಾಲದಲ್ಲಿ ಸಹ ನೀರು ಅಲ್ಲಿ ಹೋಗಿದ್ದನ್ನು ಮಾಡಿ ಬೇರೆ ಒಂದು ಏನಾದರೂ ಸಿಮೆಂಟ್ ಗಟಾರ ಮಾಡಿ ನಾವು ಕೊಡ್ತೀವಂತ ಒಟ್ಟಿನಲ್ಲಿ 100 ಜನರ ಕುಡಿಯುವ ನೀರಿನ ಮೂಲವಾಗಿರುವ ಕೆರೆಯನ್ನ ಉಳಿಸಬೇಕು, ಅಲ್ಲದೆ ಜನರ ಆರೋಗ್ಯ ರಕ್ಷಣೆಯ ಉದ್ದೇಶದಿಂದ ಅಧಿಕಾರಿಗಳು ತ್ಯಾಜ್ಯ ವಿಲೇವಾರಿ ಘಟಕದಿಂದ ಮಲಿನ ನೀರು ಸೇರದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ। ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿದಲ್ಲಿ ಬೆಂಗಳೂರಿನಂತಹ ಮಹಾನಗರದಲ್ಲಿ ಕೆರೆಗಳು ಅಂತ್ಯ ಕಂಡಂತೆ ಹೊನ್ನಾವರದ ಈ ಕೆರೆಯೂ ಅಂತ್ಯ ಕಾಣುವುದರಲ್ಲಿ ಎರಡು ಮಾತಿಲ್ಲ। ಭರತ್ರಾಜ್ ಕಲ್ಲಡ್ಕ ಜೊತೆ ಗಿರೀಶ್ ನಾಯ್ಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಉತ್ತರ ಕನ್ನಡ। ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ, ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್।